ನಮ್ಮ ರಕ್ತ ಕುಡಿತೀನಿ. ಟೈಮ್ ನೋಡೈತ್ ಬಿಡಿ. ಸಲಗ ಅಂದ್ರೆ ನೀನೇನೇನಾ? ಅನುಮಾನೇನಾ? ಸಲಗ ಎಲ್ಲೆಡೆ ಸೌಂಡ್ ಮಾಡ್ತಿದೆ, ನಿಜ. ಈಗ ಕೆಂಡಾ ಕಾರೋ ಸಮಯ, ಯಾಕಂದ್ರೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಕೆಂಡಾ. ಸರ್, ಕೆಂಡ ಅಂತ ಕರೀತಾರ ಅಥವಾ ಶ್ರೇಷ್ಠ ಅಂತ ಕರೀತಾರ ಜನ ಈಗ? ಇವಾಗ ಕೆಂಡ ಅಂತ ಕರೀತಾರೆ. ಓಕೆ, ಹೋದ ಕಡೆಯಲ್ಲೆಲ್ಲ ರೆಸ್ಪಾನ್ಸ್ ಹೇಗಿದೆ ಸರ್? ತುಂಬ ಚೆನ್ನಾಗಿದೆ ಸರ್, ಅಂದ್ರೆ ಖುಷಿ ಆಗುತ್ತೆ. ಎಲ್ಲ ಕಡೆ ಕೆಂಡ ಒಂದು ಸೆಲ್ಫಿ ತೊಗೊಳೋದು, ಓ ಕೆಂಡ ನೀವು ಸಿನಿಮಾ ಪೂರ್ತಿ ಇರಬೇಕಿತ್ತು ಅಂತ ಕೇಳ್ತಾರೆ. ಅಂದರೆ ಕ್ಯಾರೆಕ್ಟರ್ ಎಷ್ಟಿದೆ ಅದು ಅಷ್ಟೇ ಅಲ್ವಾ ಇರೋಕೆ. ಓಕೆ, ಸೊ ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ಮಾಡಿದ್ದೀರಾ ನೀವು. ಸೊ ಆ ಸಿನಿಮಾಗಳಿಗಿಂತ ಸಲಗ ಹೇಗೆ ಡಿಫ್ರೆಂಟ್ ಆಗಿರುತ್ತೆ, ನಿಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ ಹೇಗೆ ಅನ್ನೋಂಥದ್ದು? ಅದು ತುಂಬ ಟರ್ನಿಂಗ್ ಪಾಯಿಂಟ್ ಸರ್. ಫಸ್ಟ್ ಬಂದು ನಂದು ಕಡ್ಡಿಪುಡಿ, ಎಲ್ಲರೂ ಅಂದರೆ ನಾನು ಅವಕಾಶ ಇಂಡಸ್ಟ್ರಿಯಲ್ಲಿ ಅವಕಾಶ ಕೇಳ್ಬೇಕಂದ್ರೆ ಒಂದು ಕಡ್ಡಿಪುಡಿ ಅಂತ ಇದ್ದೆ. ಮಾಸ್ತಿ ಅಣ್ಣನ ಮುಖಾಂತರ ಪರಿಚಯ ಆಗಿ ಸೂರಿ ಸರ್ ಕ್ಯಾರೆಕ್ಟರ್ ಕೊಟ್ಟಿದ್ದರು. ಅದಾದಮೇಲೆ ಈಗ ನೆಕ್ಸ್ಟು ಕಡ್ಡಿಪುಡಿಯಿಂದ 2011-12 ಆಯಿತು. ಅದಾದಮೇಲೆ ಕಂಟಿನ್ಯೂ ಜರ್ನಿ, ಮತ್ತು ಕೆಂಡನ್ನಾಗಿ ಇದನ್ನು ಮಾಡಿದ್ದು ನಮ್ಮ ಮಾಸ್ತಿ ಅಣ್ಣ ಕರ್ಕೊಂಡು ಹೋಗಿ ವಿಜಯ ಅಣ್ಣಗೆ ತೋರಿಸಿದಾಗ ವಿಜಯ ಅಣ್ಣ ಕೆಂಡ ಅಂತ ಪರಿಚಯ ಮಾಡಿಸಿದರು. ಅಂದರೆ ತುಂಬ ಡಿಫ್ರೆಂಟ್. ಅಂದರೆ ಈಗ ಎಲ್ಲರೂ ತುಂಬ ಅವಕಾಶಗಳು ಕೇಳ್ಕೊಂಬರ್ತಾಯಿದೆ, ಅಂದರೆ ಕ್ಯಾರೆಕ್ಟರ್ ಮಾಡ್ತೀರ ಅಂತ. ಅದೇ ಯಾರು ಪೊಲೀಸರು ಹಿಡಿದಿಲ್ವಾ ಈ ಗೆಟಪ್ ನೋಡಿ? ಇವಾಗ ಹಿಡಿತಾ ಇಲ್ಲ. ಇವಾಗ ತುಂಬ ಚೆನ್ನಾಗಿ ಮಾಡಿದ್ದೀರ, ಒಂದು ಸೆಲ್ಫಿ ಕೊಡಿ ಅಂತಾರೆ. ಮುಂಚೆ ಬಾ ಇಲ್ಲಿ ಅಂತ. ಓಕೆ, ಸೊ ಇದೇ ಗೆಟಪಲ್ಲಿ ಲೈಕ್ ಇದೇ ಜಾನ್ರಲ್ಲಿ ಕಂಟಿನ್ಯೂ ಆಗೋದಕ್ಕೆ ಇಷ್ಟ ಇದೆಯಾ, ಅಥವಾ ಲೈಕ್ ಹೀರೋ ಆಗಬೇಕು ಅನ್ನುವಂತಹ ಅಸಂಪ್ಷನಲ್ಲಿ ಇಂಡಸ್ಟ್ರಿಗೆ ಬಂದರೆ ಹೇಗೆ ಅಂತ? ಸರ್, ನಾನು ಒಬ್ಬ ನಟ ಆಗಬೇಕಂತ ಬಂದಿದ್ದು, ಈಗ ನಟ ಆಗಿದ್ದೀನಿ. ಅವಕಾಶಗಳು ಸರ್, ಡೈರೆಕ್ಟ್ರು ನಮ್ಮನ್ನು ಹೆಂಗೆ ನೋಡ್ಬೇಕಂತ ಒಂದು ಅವರು ಒಂದು ಡಿಸೈನ್ ಮಾಡಿರ್ತಾರಲ್ಲ ಸರ್, ಡೈರೆಕ್ಟ್ರಿಗೆ ಇದನ್ನು ಕೊಡಬೇಕು ಅಂತ. ಡೈರೆಕ್ಟ್ರ್ ಯಾವ ಕ್ಯಾರೆಕ್ಟ್ರ್ ಕೊಡ್ತಾರೆ ನಾನು ಆ ಕ್ಯಾರೆಕ್ಟ್ರನ್ನ ಮಾಡ್ತೀನಿ ಸರ್. ಕ್ಯಾರೆಕ್ಟ್ರ್ ಇಂಪಾರ್ಟೆಂಟ್ ಸರ್, ಅಷ್ಟೇ. ಓಕೆ, ಸೊ ಈಗ ಹೋದ ಕಡೆಯಲ್ಲೆಲ್ಲ ಕೆಂಡ ಅಂತ ಹೇಳ್ತಿದ್ದಾರೆ. ಈ ಸುಲಿಗೆ ಮಾಡೋದು, ಪಿಕ್ ಪಾಕೆಟ್ ಮಾಡೋದು, ರೇಪ್ ಮಾಡೋದು, ಅದೆಲ್ಲ ಟ್ರೈನಿಂಗ್ ಇತ್ತಾ? ಇಲ್ಲ ಸರ್, ಇಲ್ಲ ಆ ಥರದ್ದು. ಅದು ಡೆಡ್ ಅಪೋಸಿಟ್ ಇದ್ದೀನಿ ನಾನು. ಒಂದು ಸಿನಿಮಾದಲ್ಲಿ, ಮಡಮಕ್ಕಿ ಸಿನಿಮಾದಲ್ಲಿ ಒಂದು ಸಿಗರೇಟ್ ಸೇದೋದೆ, ಒಂದು ಪ್ಯಾಕ್ ಸಿಗರೇಟ್ ಹೋಗಿತ್ತು ಅಂದರೆ ನಾನು ದಮ್ ಎಳ್ಕೊಂಡ ತಕ್ಷಣ ಮೂಗಿಂದ ಆಚೆ ಬರೋದು, ಅಂದರೆ ಕೆಮ್ಮು ಬರೋದು. ಆಮೇಲೆ ರಿಹರ್ಸಲ್ ಮಾಡಿ ಮಾಡಿ ಮಾಡಿ. ಓ, ಸಿಗರೇಟ್ ಸೇದೋಕ್ಕೂ ಬರೋಲ್ಲ ನಿಮಗೆ? ಇಲ್ಲ ಸರ್, ಇವಾಗಲೂ ಕಷ್ಟ ಸಿಗರೇಟ್ ಸೇದೋದು. ಓಕೆ, ಖುಷಿ ಇದೆಯಾ ಸರ್, ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಸಲಗ ಮೂವಿ ನಾನು ಏನು ಅಂದ್ಕೊಂಡಿದ್ನೋ ಅದನ್ನು ಕಂಪ್ಲೀಟ್ ಮಾಡ್ತಾ ಇದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ತುಂಬ ಜಾಸ್ತಿ ಇದೆ, ಜಾಸ್ತಿ ಆಗಿದೆ ಸರ್. ನಿಜವಾಗ್ಲೂ ಖುಷಿ, ತುಂಬ ಖುಷಿಯಾಗಿದೆ. ನಾನು ಈ ಮಟ್ಟಿಗೆ ವಿಜಯಣ್ಣ ಹೇಳೋರು ಯಾವಾಗಲೂ, ಇಲ್ಲ ಇದು ಸಿನಿಮಾ ಆಚೆ ಬಂದಮೇಲೆ ನಿನ್ನ ಬೇರೆಯೇ ಆಗುತ್ತೆ ಅನ್ನೋರು, ನಾನು ಹಂಗೆ ವಿಜಯಣ್ಣ ಹೇಳ್ತಾರೆ ಅಂದ್ಕೊಂಡೆ. ಆದರೆ ವಿಜಯಣ್ಣ ಏನು ಹೇಳಿದ್ರೆ ಅದು ಆಗಿದೆ, ಅದು ತುಂಬ ಖುಷಿ ಇದೆ. ಈ ಸಿನಿಮಾ ಆಗೋದಕ್ಕಿಂತ ಮುಂಚೆನೂ ಕೂಡ ವಿಜಿ ಸರ್ನ ಮೀಟ್ ಮಾಡಿದ್ರಿ, ಹಾಗೇನೋ ಬುದ್ಧಿವಾದ ಹೇಳಿ ಕಳಿಸಿದ್ರಂತೆ, ಏನದು ಅಂತ? ಅಂದರೆ ಫಸ್ಟ್ ಹೋಗಿ ಕೆಲಸ ಯಾವುದಾದ್ರೂ ಊಟಕ್ಕೆ ಇದನ್ನು ನೋಡ್ಕೊಳಕ್ಕೆ, ನಿನ್ನ ಲೈಫು ಅಂದರೆ ಗ್ಯಾರಂಟಿ ಇರಲ್ವಲ್ಲ, ಇದು ಗ್ಯಾರಂಟಿ ಯಾರೋ ಇದನ್ನು ಮಾಡ್ತೀನಿ ಅಂತಂದು ಗ್ಯಾರಂಟಿ ಇರಲ್ವಲ್ಲ ಸರ್. ಯಾರೋ ಗ್ಯಾರಂಟಿ ಅನ್ನೋದು ಕೊಡಲ್ಲ ಸಿನಿಮಾದಲ್ಲಿ. ಅದು ಫಸ್ಟ್ ನೀನು ನಾಳೆ ಹೆಚ್ಚು ಕಡಿಮೆ ಆಗಬಾರ್ದು, ಅಂದರೆ ಈ ಕಡೆ ನಿಲ್ಲದೆ ಆ ಕಡೆ ನಿಲ್ಲದೆ ಹೆಚ್ಚು ಕಡಿಮೆ ಆಗಬಾರ್ದಲ್ಲ ಅಂತ ಒಂದು ಬುದ್ಧಿವಾದ ಹೇಳಿದರು. ಆದರೂ ನಾನು ಮಂಡು ತಂದು ನಮ್ಮ ಮತ್ತೆ ಹೊಳಿ ಆರೋಗ್ಯ ಸೂರ್ಯಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದಾಗ ಇನ್ನೂ ಹೋಗಿಲ್ವೇನೋ ಅಂತಂದಿದ್ರು. ಎಡಿಟಿಂಗ್ ಆದರೂ ಕಲ್ತ್ಕೋ, ಇಲ್ಲಿ ಜೀವನ ಅಂದರೆ ಇದು ಗ್ಯಾರಂಟಿ ಇರಲ್ಲ ಅಂತಂದು ಹೇಳಿದಾಗ ನಾನು ಮತ್ತೆ ಅದನ್ನು ಕಂಟಿನ್ಯೂ ಹಂಗೆ ಮಾಡ್ತಾ ಇದ್ನಲ್ಲ, ಹೋಲಿ ಬಾ ಅಂತಂದು ಕರೆದ್ಬಿಟ್ಟು ಈ ಕ್ಯಾರೆಕ್ಟರ್. ಓಕೆ, ಯಾಕೆ ಈಗ ಒಂದು ಪ್ರಶ್ನೆ ಕೇಳಿದ್ದು ಯಾಕೆ ಅಂತಂದರೆ, ಲೈಕ್ ಈ ಮೂವಿಯಲ್ಲಿ ಇರುವ ಹಾಗೇ ನೀವು ಇದ್ದೀರಾ ಅನ್ನುವಂತಹ ಭಯದಲ್ಲಿ ಹೆಣ್ಮಕ್ಳಿದ್ದಾರೆ. ತುಂಬ ಜನ ಹೆಣ್ಮಕ್ಳು ಕಾಮೆಂಟ್ ಮಾಡ್ತಿದ್ದಾರೆ ಕೆಂಡ ಅವ್ರ ಮುಂದೆ ನಿಂತ್ಕೊಳ್ಳೋದಕ್ಕೆ ಭಯ ಆಗುತ್ತೆ ಅಂತ. ಇಲ್ಲ, ಭಯ ಇಲ್ಲ ಸರ್, ಸುಮಾರು ಜನ ತುಂಬ ಚೆನ್ನಾಗಿದೆ ಸಿನಿಮಾ ಪೂರ್ತಿ ಇರಬೇಕಿತ್ತು ಬೇಗ ಹೋಯಿತು ಅಂತ ಕೇಳಿದ್ದಾರೆ, ಆ ಥರ ಏನು ಭಯ ಇಲ್ಲ. ಫ್ಯಾಮಿಲಿ ಏನು ಕಾಮೆಂಟ್ ಮಾಡ್ತಿದೆ ಸರ್, ಲೈಕ್ ಈ ಪಾತ್ರ ಏನಕ್ಕೆ ಮಾಡಿದೆ ಆ ಥರದ್ದೇನು ಹೇಳಲಿಲ್ವಾ, ಲೈಕ್ ರೌಡಿಸಮ್ಗೆ ಕನೆಕ್ಟ್ ಆಗುತ್ತೆ? ನನಗೆ ಯಾವುದು ಇವನ್ನ ಹಂಗೆ ಕಾಣ್ತೀಯ ಹಿಂಗೆ ಕಾಣ್ತೀಯಲ್ಲ ಅಂದರೆ ನಿನ್ನನ್ನು ನೋಡಿದೆ ಫಸ್ಟು ಸಿನಿಮಾದಲ್ಲಿ ನೋಡಿದಾಗ ವಿಲನ್ ಇವನೇನು ವಿಲನ್ ಅಂದ್ರಂತೆ, ಆಮೇಲೆ ನೋಡಿದಾಗ ಏನು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರು. ಅದು ಖುಷಿ ಆಗುತ್ತೆ, ಚೆನ್ನಾಗಿ ಮಾಡಿದ್ರೆ ಅದೇ ಅಲ್ವಾ ಸರ್. ನಾವು ಪಾಸಿಟಿವೋ ನೆಗೆಟಿವೋ ಬಟ್ ಜನ ಕಾಮೆಂಟ್ ಮಾಡೋದು ಇಂಪಾರ್ಟೆಂಟ್, ನೆಗ್ಲೆಕ್ಟ್ ಮಾಡಬಾರ್ದು ನಮ್ಮನ್ನು ಅಲ್ವಾ? ಇಲ್ಲ, ಚೆನ್ನಾಗಿ ಮುಗಿದೆ ಸರ್, ಅದು ರಿವ್ಯೂ ಚೆನ್ನಾಗಿ ಬಂದಿದೆ. ಹೆಣ್ಮಕ್ಳು ಮಾಲಲ್ಲಿ ಬರುವಾಗ ಹೆಣ್ಮಕ್ಳು ಬಂದ್ಬಿಟ್ಟು ಓಡೋಡು ಬಂದು ಮಾತಾಡ್ಸಿದ್ದಾರೆ, ಖುಷಿ. ಬಟ್ ಈ ಸಿನಿಮಾ ಒಂದು ಸಂದೇಶ ಅಂತೂ ಕೊಡ್ತಾ ಇದೆ, ಯಾಕಂದರೆ ದಾರಿ ತಪ್ಪುವಂತಹ ಹುಡುಗರಿಗೆ ಒಂದು ಸಂದೇಶ,
ಸೊ ಬೇರೆಯವ್ರು ಬೇರೆ ಥರ ತಗೋಬಹುದು ಇದನ್ನು, ಲೈಕ್ ರೌಡಿಸಮ್ ಗೆಳಿಬೇಕು ಆ ಥರದ ಥಾಟ್ಸಲ್ಲಿ ಕೆಲವ್ರು ಇರ್ತಾರೆ ಅಂಥವ್ರಿಗೆ ಏನು ಹೇಳ್ತೀರಿ ಅಂತ? ಸರ್, ಅದು ಫುಲ್ ಸಿನಿಮಾ ಥ್ರೂಔಟ್ ನೋಡಿದ್ರೆ ಅಂದರೆ ಈ ಕೆಂಡನ್ ಥರ ಆಗ್ಬೇಕು ಅನ್ನೋದಕ್ಕೆ ಕೆಂಡಂದು ಏನಾಗುತ್ತೆ ಲೈಫ್ ಅನ್ನೋದು ಇಂಪ ಅಂತ ಹೆಂಗಾಗುತ್ತೆ, ಮತ್ತು ಒಂದೊಂದು ಸುಳ್ಳು ಹೇಳೋದ್ರಿಂದ ಹಿಡಿದು ಪ್ರತಿಯೊಂದು ನೀಟಾಗಿ ಸಂದೇಶ ಇದೆ. ಜನಗಳು ಅದನ್ನು ನೀಟಾಗಿ ಅದನ್ನು ನೋಡಿ ತೊಗೋಬೇಕು. ಅಯ್ಯೋ ಇದು ಹೇರ್ ಸ್ಟೈಲ್ ಇದನ್ನು ಮಾಡ್ತೀನಿ, ಓ ಕೆಂಡ ಆಡ್ದಂಗೆ ಆಡ್ತೀನಿ, ಕೆಂಡ ಆಡ್ದಂಗೆ ಆಡಿದ್ರೆ ಹೆಂಗೆ ಹೋಗ್ತಾನೆ ಕೆಂಡ ಅನ್ನೋದಿದೆಯಲ್ಲ ಅಂದರೆ ಅದು ರಿಯಲ್ ಅದನ್ನು ನೋಡಿ ತೊಗೊಳ್ಳಿ ಅಂತ ಸಂದೇಶ, ಒಳ್ಳೆ ಸಂದೇಶ ತೊಗೊಳ್ಳಿ. ಅಂದರೆ ಕೆಟ್ಟದ್ದು ಒಳ್ಳೆಯದು ಎರಡನ್ನು ಸಿನಿಮಾದಲ್ಲಿ ನಾವು ತೋರಿಸ್ಲೇಬೇಕು. ಕೆಟ್ಟದ್ದಾಗಿದ್ದರೆ ಹೆಂಗಂತೆ ಆಗುತ್ತೆ, ಒಳ್ಳೇದಾದರೆ ಹೆಂಗಂತೆ ಆಗುತ್ತೆ ಅನ್ನೋದಿದೆಯಲ್ಲ, ಅದನ್ನು ನೋಡಿ ತೊಗೊಬೇಕು ಅನ್ನೋದು ನಾನು ಕೇಳ್ಕೊತೀನಿ ಅಷ್ಟೇ. ಸೊ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅನ್ನೋದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪಬ್ಲಿಕ್ ನೆಕ್ಸ್ಟ್ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಕೇಳಿದ್ರಲ್ಲ ಇದು ಕೆಂಡ ಶ್ರೇಷ್ಠ ಅವರ ಮಾತುಗಳು. ಸೊ ಅದೇನೇ ಇದ್ರು ಕೂಡ ಚಿತ್ರ ಒಂದು ಸಂದೇಶವನ್ನು ಕೊಡ್ತಾ ಇದೆ, ಆ ಸಂದೇಶ ಏನು ಅನ್ನುವಂಥದ್ದು ಸಿನಿಮಾ ನೋಡಿ ಅರ್ಥ ಮಾಡ್ಕೊಳ್ಬೇಕು. ಸೈಯದ್ ಹಿದಾಯತ್, ಪಬ್ಲಿಕ್ ನೆಕ್ಸ್ಟ್. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.